ನಮಸ್ಕಾರ, ಮುಖ್ಯಾಂಶಗಳು. 2019-20 ಸಾಲಿನ ಕೇಂದ್ರ ಬಜೆಟ್ಗೆ ಲೋಕಸಭೆ ಧ್ವನಿಮತದ ಮೂಲಕ ಅಂಗೀಕಾರ. ಹೊಸ ಕಾರ್ಯಕ್ರಮಗಳ ಜಾರಿಗೆ ಹಾದಿ ಸುಗಮ. ಕುರುಕ್ಷೇತ್ರದಲ್ಲಿಂದು ಸ್ವಚ್ಛ ಶಕ್ತಿ 2019ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಸಮಾಜದ ಪ್ರತಿಬಿಂಬವಾಗಿರುವ ಮಾಧ್ಯಮ ನೈಜ ಸ್ಥಿತಿಯನ್ನು ಜನರಿಗೆ ತಿಳಿಸುವುದು ಅತ್ಯಗತ್ಯ, ಡಾಕ್ಟರ್ ಜಿ ಪರಮೇಶ್ವರ್. ವಿಧಾನಮಂಡಲದಲ್ಲಿ ಇಂದು ಕೂಡ ಆಡಿಯೋ ಪ್ರಕರಣ ಪ್ರತಿಧ್ವನಿಸುವ ಸಾಧ್ಯತೆ, ಹಲವು ವಿಧೇಯಕಗಳ ಮಂಡನೆ ನಿರೀಕ್ಷೆ. ವಾರ್ತೆಗಳ ವಿವರ. 2019-20 ಸಾಲಿನ ಮಧ್ಯಂತರ ಬಜೆಟ್ಗೆ ಲೋಕಸಭೆ ಧ್ವನಿಮತದ ಮೂಲಕ ಅನುಮೋದನೆ ನೀಡಿದೆ. ನಿನ್ನೆ ದಿನವಿಡೀ ಚರ್ಚೆಯ ನಂತರ ಧನ ವಿಧೇಯಕ 2019, ಹಣಕಾಸು ಮಸೂದೆ 2019ಗಳನ್ನು ಸದನ ಅಂಗೀಕರಿಸಿತು. ಇದಕ್ಕೂ ಮುನ್ನ ನಡೆದ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವ ಪಿಯೂಷ್ ಗೋಯಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶ ಪ್ರಗತಿ ಪಥದತ್ತ ಸಾಗಿದೆ, ಎನ್ಡಿಎ ಸರ್ಕಾರ ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದೆ ಎಂದರು. ದೇಶಕ್ಕೆ ಆಹಾರ ಭದ್ರತೆ ಒದಗಿಸಿರುವ ರೈತರಿಗೆ ಇನ್ನೂ ಹೆಚ್ಚಿನ ಮನ್ನಣೆ ಸಿಗಬೇಕಿದೆ. ಅದೇ ಕಾರಣಕ್ಕಾಗಿ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಕೃಷಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭಿಸಿರುವುದಾಗಿ ತಿಳಿಸಿದರು. ದೇಶದ ಪ್ರಗತಿಯನ್ನು ಸಹಿಸಲು ಕಾಂಗ್ರೆಸ್ಗೆ ಸಾಧ್ಯವಾಗುತ್ತಿಲ್ಲ ಎಂದ ಅವರು, ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ದೇಶವನ್ನು ಲೂಟಿ ಮಾಡಿದೆ, ದೇಶದ ಜನರಿಗೆ ದ್ರೋಹ ಬಗೆದಿದೆ, ಆ ಪಕ್ಷವನ್ನು ದೇಶದ ಜನತೆ ಎಂದಿಗೂ ಕ್ಷಮಿಸುವುದಿಲ್ಲ ಎಂದರು. मैं समझता हूं देश को ये पर्दाफाश हो रहा है कि किस तरीके से इन दलों ने देश के साथ विश्वासघात किया और भारत की जनता कभी इसको माफ नहीं करेगी. ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆ ಸಮಾಪನಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಕುರುಕ್ಷೇತ್ರಕ್ಕಿಂದು ಭೇಟಿ ನೀಡಲಿದ್ದು, ಅವರು ಸ್ವಚ್ಛ ಶಕ್ತಿ 2019 ಉದ್ಘಾಟಿಸಲಿದ್ದಾರೆ. ಮಹಿಳಾ ಸಬಲೀಕರಣ ಉದ್ದೇಶದ ಈ ರಾಷ್ಟೀಯ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಭಾಗಗಳ ಮಹಿಳಾ ಸರಪಂಚರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸೇರಿ ಸುಮಾರು 15,000ಕ್ಕೂ ಅಧಿಕ ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ಜಾಜರ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಆರಂಭಿಸಿರುವ ರಾಷ್ಟೀಯ ಕ್ಯಾನ್ಸರ್ ಸಂಸ್ಥೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೊತೆಗೆ ಫರೀದಾಬಾದ್ನಲ್ಲಿ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಉದ್ಘಾಟನೆ ಹಾಗೂ ಆಯುಷ್ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಅಕ್ಷಯಪಾತ್ರೆ ಪ್ರತಿಷ್ಠಾನದಿಂದ 3ನೇ ಶತಕೋಟಿ ಊಟ ವಿತರಣೆ ಸ್ಮರಣಾ ಫಲಕವನ್ನು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಬೃಂದಾವನದಲ್ಲಿ ನಿನ್ನೆ ಅನಾವರಣಗೊಳಿಸಿದರು. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಒದಗಿಸುವ ಸರ್ಕಾರದ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಕೈಜೋಡಿಸಿದೆ. ಪ್ರಧಾನಿ ಮೋದಿ ಅವರು ಕೆಲವು ಮಕ್ಕಳಿಗೆ ಊಟವನ್ನು ವಿತರಿಸಿದರು. ಅಕ್ಷಯ ಪಾತ್ರೆ ಪ್ರತಿಷ್ಠಾನವು ಬೃಂದಾವನದಲ್ಲಿ ಅತ್ಯಾಧುನಿಕ ಅಡುಗೆ ಮನೆ ವ್ಯವಸ್ಥೆಯನ್ನು ಹೊಂದಿದೆ. ಬಳಿಕ ಪ್ರಧಾನಿ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಅಕ್ಷಯ ಪಾತ್ರೆ ಕಾರ್ಯಕ್ರಮ ಆರಂಭವಾಯಿತು, ಈಗ 3ನೇ ಶತಕೋಟಿ ಊಟ ವಿತರಣೆ ಅವಕಾಶ ತಮಗೆ ದೊರೆತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ರಾಷ್ಟೀಯ ಪೌಷ್ಟಿಕತೆ ಯೋಜನೆ, ಇಂದ್ರಧನುಷ್ ಯೋಜನೆ ಮತ್ತು ಸ್ವಚ್ಛ ಭಾರತ ಯೋಜನೆಯಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಜೊತೆಗೆ ನೈರ್ಮಲ್ಯದ ಅರಿವು ಮೂಡಿಸಲು ವಿಶೇಷ ಗಮನ ನೀಡಲಾಗಿದೆ ಎಂದು ಪ್ರಧಾನಿ ನುಡಿದರು. बच्चों को एक स्वस्थ जीवन देने के लिए माता और बच्चों के पोषण उनके स्वास्थ्य पर बल दिया है. साथियों, बच्चों के पोषण के लिए केंद्र सरकार ने समग्रता के साथ काम किया है. बचपन के इर्द गिर्द एक मजबूत सुरक्षा घेरा बनाने का प्रयास किया गया है. 2018 ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಡಿಕೆ ಶಿವಕುಮಾರ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಎಂ ಸಿದ್ದರಾಜು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ,
ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಹಿರಿಯ ಪತ್ರಕರ್ತ ಧರ್ಮಾವರಪು ಬಾಲಾಜಿ ಅವರಿಗೆ ಜೀವಮಾನದ ಸಾಧನೆಗೆ ವಿಶೇಷ ಪ್ರಶಸ್ತಿ. ಹಿರಿಯ ಅಂಕಣಕಾರ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂಕನಾಯಕ ಪ್ರಶಸ್ತಿ, ಪರಮೇಶ್ವರ್ ಭಟ್ಗೆ ಅಭಿಮಾನಿ ಪ್ರಶಸ್ತಿ ಸೇರಿದಂತೆ ಹಲವು ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಪ್ರಶಸ್ತಿ ಮಹಾತ್ಮ ಗಾಂಧೀಜಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಕಳೆದ 24 ವರ್ಷಗಳಿಂದ ಇರುವ ಬೆಂಗಳೂರು ಮೂಲದ ಆಯಿಷಾ ಖಾನಂ, ಕರ್ನಾಟಕದ ಪ್ರತಿಭಾವಂತ ಜಿವಿ9 ಬೆಂಗಳೂರಿನಲ್ಲಿ ಇನ್ಪುಟ್ ಡಿಪಾರ್ಟ್ಮೆಂಟ್ ಚೀಫ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಲೇಖನ ವರದಿಗಳನ್ನು ಬರೆಯುವುದರಲ್ಲಿ ಹೆಚ್ಚು ಆಸಕ್ತಿ. ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮ ಕ್ಷೇತ್ರ ಸಮಾಜದ ಪ್ರತಿಬಿಂಬವಾಗಿ ನೈಜ ಸ್ಥಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸುವ ಕೆಲಸ ಮಾಡಬೇಕಾಗಿದೆ, ಆದರೆ ಅದನ್ನು ಮರೆತಿರುವಂತೆ ಕಾಣುತ್ತಿದೆ, ಇದು ಮುಂದೊಂದು ದಿನ ಸಮಾಜಕ್ಕೆ ಮಾರಕವಾಗಲಿದೆ ಎಂದು ಹೇಳಿದರು. 30 ವರ್ಷದಿಂದ ನೋಡ್ತಾ ಇರತಕ್ಕಂಥದ್ದು, ಮಾಧ್ಯಮದಲ್ಲಿ ಇರುವವರು ಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ, ಅನೇಕ ಹಿರಿಯರು ತೋರಿದ ಹಾದಿಯಲ್ಲಿ ಪತ್ರಕರ್ತರು ಸಾಗುತ್ತಿದ್ದಾರೆ, ಆದರೆ ಇಂದು ಮಾಧ್ಯಮ ಕ್ಷೇತ್ರ ವಾಣಿಜ್ಯೋದ್ಯಮವಾಗಿ ಬದಲಾಗುತ್ತಿದೆ, ಈ ಬದಲಾವಣೆ ಸ್ವಾಭಾವಿಕವಾಗಿ ಕಲುಷಿತ ವಾತಾವರಣ ಸೃಷ್ಟಿ ಮಾಡುತ್ತಿದೆ ಎಂದರು. ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ, ಟಿವಿ ಚಾನೆಲ್ಗಳನ್ನು ನಡೆಸ್ತಾ ಇದ್ದಾರೆ, ಪ್ರತಿ ದಿವಸ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ತಾರೆ. ನಮ್ಮ ಟಿವಿ ಚಾನೆಲ್ ಇವತ್ತು ಎಷ್ಟು ಹಣ ಮಾಡಿದೆ, ನಮ್ಮ ಪತ್ರಿಕೆ ಎಷ್ಟು ಹಣ ಮಾಡಿದೆ, ಈ ಮನಸ್ಥಿತಿಯ ಬದಲಾವಣೆ ಏನಾಗಿದೆ, ಸ್ವಾಭಾವಿಕವಾಗಿ ಈ ಕ್ಷೇತ್ರದಲ್ಲಿ ಕಲುಷಿತ ಆಗಿದೆ. ಸಚಿವ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಸ್ತಂಭ ಮಾಧ್ಯಮ ಎಂದು ಗುರುತಿಸಲಾಗಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಸಮತೋಲನದಿಂದ ಕೆಲಸ ಮಾಡುತ್ತಿವೆ. ಅದು ಮಾಧ್ಯಮಗಳಿಗೂ ಅನ್ವಯವಾಗಬೇಕು, ಅದು ಸಮಾಜದ ಮೇಲೆ ಪರಿಣಾಮ ಬೀರುವಂತಾಗಿದೆ ಎಂದು ತಿಳಿಸಿದರು. ನಾವೇನು ಶಾಸಕರಿದ್ದೇವೆ, ನಾವೇನ್ ಶಾಸಕ ಮಾಡ್ತೀವಿ, ನಾವೇನ್ ಕಾರ್ಯರೂಪ ಮಾಡ್ತೀವಿ, ಅದನ್ನ ನಮ್ಮ ಕಾರ್ಯಾಂಗದವರು ಅದಕ್ಕೆ ತರ್ತಾರೆ. ಈ ಕಾರ್ಯಾಂಗದವರು ಸರಿಯಾಗಿ ಮಾಡಿದ್ರು ಬಿಟ್ರು ಮತ್ತೊಂದು ಅಂತೇಳಿ, ಅದನ್ನ ಸರಿ ಇಲ್ಲ ಅಂತೇಳಿ ನೀವು ಬರೀತೀರಿ, ನಾವು ಸರಿ ಇಲ್ಲ ಅಂದ್ರೂ ಬರೀತೀರಿ, ಒಳ್ಳೇದು ಬರೀತೀರಿ, ಬೇರೆ ಬೇರೆನು ಕೂಡ ಬರೀತೀರಿ. ಈ ಮಧ್ಯದಲ್ಲಿ ನ್ಯಾಯಾಂಗ ಕೂಡ ನಮ್ಮ 3 ಜನಕ್ಕೂ ಕೂಡ ಕಂಟ್ರೋಲ್ ಮಾಡಷ್ಟು ಒಂದು ದೊಡ್ಡ ಶಕ್ತಿ ಈ ದೇಶದ ನ್ಯಾಯಾಲಯ ವ್ಯವಸ್ಥೆಗೆ ಇವತ್ತು ಇದೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಇಂದು ಕೂಡ ಆಡಿಯೋ ಪ್ರಕರಣ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಸರ್ಕಾರ ಈಗಾಗಲೇ ಆ ಬಗ್ಗೆ ಎಸ್ಐಟಿ ರಚಿಸುವುದಾಗಿ ಪ್ರಕಟಿಸಿದೆ. ಆದರೆ ಪ್ರತಿಪಕ್ಷ ಬಿಜೆಪಿ ಅದನ್ನು ಒಪ್ಪದೆ ನ್ಯಾಯಾಂಗ ತನಿಖೆ ಅಥವಾ ಸದನ ಸಮಿತಿ ರಚಿಸುವಂತೆ ಪಟ್ಟು ಹಿಡಿದಿದೆ. ಹಾಗಾಗಿ ಬಿಕ್ಕಟ್ಟು ಮುಂದುವರಿಯುವ ಸಾಧ್ಯತೆ ಇದೆ. ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಂತೆ ಇಂದು 2019 ಸಾಲಿನ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ತಿದ್ದುಪಡಿ ವಿಧೇಯಕ, 2019 ಸಾಲಿನ ಬಸವ ಕಲ್ಯಾಣ ಅಭಿವೃದ್ಧಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳು ಮಂಡನೆಯಾಗಲಿವೆ. ನಂತರ ಅವುಗಳನ್ನು ಅಂಗೀಕರಿಸುವ ಸಾಧ್ಯತೆ ಇದೆ. ಜೊತೆಗೆ ಪ್ರಶ್ನೋತ್ತರ ಕಲಾಪ ಹಾಗೂ ಇತರೆ ವಿಷಯಗಳು ಚರ್ಚಾಪಟ್ಟಿಯಲ್ಲಿವೆ. ವಿವಾದಿತ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭಾ ಸ್ಪೀಕರ್ ಕುರಿತು ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣ ಪಾರದರ್ಶಕ ತನಿಖೆಯಾಗಬೇಕು ಎಂದು ಬಿಜೆಪಿ ಮುಖಂಡ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿ ನಿನ್ನೆ ಆಗ್ರಹಿಸಿದ್ದಾರೆ. ವಿಧಾನಮಂಡಲ ಕಲಾಪದ ನಂತರ ಅವರು, ಸರ್ಕಾರದ ಮೇಲೆ ತಮಗೆ ನಂಬಿಕೆ ಇಲ್ಲ, ಮುಖ್ಯಮಂತ್ರಿ ಅಧೀನದಲ್ಲಿರುವ ಯಾವುದೇ ಸಂಸ್ಥೆ ಅಥವಾ ಸಮಿತಿಯಿಂದ ಪ್ರಕರಣದ ತನಿಖೆ ಆಗಬಾರದು, ಸ್ವತಂತ್ರ ಮತ್ತು ಮುಕ್ತ ತನಿಖೆಯಿಂದ ಮಾತ್ರ ಸತ್ಯ ಹೊರಬರುತ್ತದೆ, ಹೀಗಾಗಿ ವಿಶೇಷ ತನಿಖಾ ತಂಡದ ತನಿಖೆಗೆ ಬದಲು ಸದನ ಸಮಿತಿ ಅಥವಾ ನ್ಯಾಯಾಂಗ ತನಿಖೆಯಾಗಬೇಕು ಎಂದರು. ಎಸ್ಐಟಿ ಆಗಲಿ ಅಥವಾ ಇನ್ನೊಂದು ಯಾವುದೇ ಸರ್ಕಾರದ ಸಂಸ್ಥೆ ಇರಲಿ, ಇವೆಲ್ಲ ದೇ ಆರ್ ಡೈರೆಕ್ಟ್ಲಿ ಅಂಡರ್ ಕಂಟ್ರೋಲ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ನೇರವಾಗಿ ಅವರ ಅಧೀನದಲ್ಲಿ ಇರುವುದರಿಂದ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದಕ್ಕಾಗಿ ನಮ್ಮದು ಒಂದೇ ಒಂದು ಅಭಿಪ್ರಾಯ ಅಂತಂದರೆ, ಇದು ಬೇಕಾದ ಒಂದು ಸದನ ಸಮಿತಿ ಮಾಡಿ, ಅದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ, ಆವಾಗ ಇವರು ಕ್ಲಸಿಸು ಬರೋದಿಲ್ಲ ಅಥವಾ ಸರ್ಕಾರ ಕ್ಲಸಿಸು ಬರೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಆ ತನಿಖೆ ಇವತ್ತು ನಾವು ಒಪ್ತಾ ಇರೋದು. ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆ ಕಚೇರಿ ಆವರಣದಲ್ಲಿ ಆಯೋಜಿಸಿರುವ 28ನೇ ಫಲಪುಷ್ಪ ಪ್ರದರ್ಶನ ಜನಮನ ಸೂರೆಗೊಂಡಿದೆ. ಪ್ರದರ್ಶನ ವೀಕ್ಷಿಸಲು ಬಂದವರಿಗೆ ಮನಸ್ಸಿಗೆ ಉಲ್ಲಾಸದ ಜೊತೆಗೆ ಪ್ರಕೃತಿ ಉಳಿಸುವಂತೆ ಜಾಗೃತಿ ಮೂಡಿಸುವ ಸಂದೇಶವೂ ಕೂಡ ರವಾನೆಯಾಗುತ್ತಿದೆ.
ತುಮಕೂರು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಕಲಾಕೃತಿ ಹಾಗೂ ಅವರು 111 ವರ್ಷ ನಡೆದು ಬಂದ ಹಾದಿ ಸಾಧನೆಗಳನ್ನು ಪ್ರತಿಬಿಂಬಿಸುವ ವಿವಿಧ ಮಜಲುಗಳ ಕಲಾಕೃತಿಗಳನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿಸಿರುವುದು ಮತ್ತೊಂದು ವೈಶಿಷ್ಟ್ಯ. ಪ್ರಕೃತಿ ಮಹತ್ವ ಸಾರುವ ಸಕಲ ಜೀವರಾಶಿಗಳಿಗೂ ತಾಯಿಯಾಗಿರುವ ನಿಸರ್ಗ ಮಾತೆಗೆ ನಮನ ಸಲ್ಲಿಸುವ ಕಲಾಕೃತಿ ಮಾದರಿ ಈ ವರ್ಷದ ಪ್ರಮುಖ ಆಕರ್ಷಣೆ. ಅದೇ ರೀತಿ ಕಾಡು ಪ್ರಾಣಿಗಳ ಕಲಾಕೃತಿಗಳು, ಪರಿಸರ ಸಂರಕ್ಷಣೆ ಹಾಗೂ ಮೊಬೈಲ್ ಬಳಕೆಯ ಪರಿಣಾಮ ಬೀರುವ ಸಂದೇಶಗಳು ನೋಡುಗರ ಗಮನ ಸೆಳೆಯುತ್ತಿವೆ. ಮಣ್ಣುರಹಿತ ಬೆಳೆ ಬೆಳೆಯುವ ಇಸ್ರೇಲ್ ತಂತ್ರಜ್ಞಾನ ಪದ್ಧತಿ, ಹೈಡ್ರೋಫೋನಿಕ್ಸ್ ಪ್ರದರ್ಶನ ಸೇರಿದಂತೆ 50ಕ್ಕೂ ಹೆಚ್ಚು ವಿವಿಧ ಪುಷ್ಪ ಸಸ್ಯಗಳು, ವಿವಿಧ ಬಗೆಯ ತಳಿಗಳು ನೋಡುಗರ ಮನಸೂರೆಗೊಳ್ಳುತ್ತಿವೆ. ಈ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ನಿವಾಸಿ ನಿರ್ಮಲಾ, ಪರಿಸರ ಕುರಿತು ಸಂದೇಶ ಜಾಗೃತಿಯುಳ್ಳ ಫಲಪುಷ್ಪ ಪ್ರದರ್ಶನವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯೋಜಿಸಿರುವುದು ಸಂತಸ ತಂದಿದೆ ಎಂದರು. ಕಲ್ಲಂಗಡಿ ಹಣ್ಣಿನಲ್ಲಿ ಕೆತ್ತನೆ ಮಾಡಿರುವಂತಹ ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಆಗಲಿ, ಒಂದು ಭೂಮಿ ತಾಯಿದ ಬಗ್ಗೆ ಆಗಲಿ, ತುಂಬಾ ಸುಂದರವಾಗಿದೆ. ಮಕ್ಕಳಿಗಂತೂ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಈ ತರ ನೋಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಜಿ ಸವಿತಾ, ಈ ಬಾರಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನೆನಪಿನಲ್ಲಿ ರಚಿಸಿರುವ ಕಲಾಕೃತಿಗಳು ನೋಡುಗರನ್ನು ಆಕರ್ಷಿಸುತ್ತಿವೆ. ಅಪರೂಪದ ನಾನಾ ಜಾತಿಯ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದು ಫಲಪುಷ್ಪ ಪ್ರದರ್ಶನದ ಪ್ರಯೋಜನವನ್ನು ಎಲ್ಲರೂ ಪಡೆಯುವಂತಾಗಬೇಕು ಎಂದು ಹೇಳಿದರು. ಏನ್ ಕರಿತೀವಿ ತರಕಾರಿ ಕೆತ್ತನೆಯಲ್ಲೂ ಸಹ ಶಿವಕುಮಾರ ಸ್ವಾಮೀಜಿದು ನಾವು ವಿವಿಧ ಹಂತದ ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಹೈಡ್ರೋಪೋನಿಕ್ ಸಹ ನಾವು ಎಕ್ಸಿಬಿಟ್ ಮಾಡಿದೀವಿ. ಅಲ್ಲದೆ ರೈತರು ಬೆಳೆಯುವಂತಹ ಎಲ್ಲ ವಿವಿಧ ಜಾತಿಯ ಹಣ್ಣು, ತರಕಾರಿ ಮತ್ತು ಪುಷ್ಪಗಳನ್ನು ಸಹ 6 ತಾಲೂಕಿಂದ ರೈತರು ಸ್ವತಃ ಬೆಳೆದಿರೋದು ಕೂಡ ನಾವಿಲ್ಲಿ ಇಟ್ಟಿದ್ದೀವಿ. ಚಿಪ್ಪಿನಿಂದ ಮಾಡಿರ್ತಕ್ಕಂಥ ತೆಂಗಿನ ಚಿಪ್ಪಲ್ಲಿ ವಿಶೇಷವಾಗಿ ಏನೆಲ್ಲ ಮಾಡ್ಬೋದು ಅದನ್ನು ಸಹ ಆಕೃತಿಗಳನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಈ ಒಂದು 3 ದಿನದ ಒಂದು ಮನರಂಜನೆಯನ್ನು ಎಲ್ಲರೂ ಪಡಿಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಒದಗಿಸಿ ಶೈಕ್ಷಣಿಕ ಉನ್ನತಿಗೆ ನೆರವಾಗಿರುವ ಅಕ್ಷಯ ಪಾತ್ರ ಪ್ರತಿಷ್ಠಾನಕ್ಕೆ 2016ನೇ ಸಾಲಿನ ಗಾಂಧಿ ಶಾಂತಿ ಪುರಸ್ಕಾರ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಅಕ್ಷರ ದಾಸೋಹ ನಡೆಸುತ್ತಿರುವ ಪ್ರತಿಷ್ಠಾನದ ಕುರಿತು ಅದರ ಅಧ್ಯಕ್ಷ ಮಧುಪಂಡಿತ ದಾಸ ಅವರೊಂದಿಗಿನ ಸಂದರ್ಶನ ವಿಶೇಷ ಕಾರ್ಯಕ್ರಮ ಇಂದು ರಾತ್ರಿ 7:30 ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 9:30 ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಪರಮಧ್ಯೇಯದೊಂದಿಗೆ ಅಕ್ಷರ ದಾಸೋಹ ನಡೆಸುತ್ತಿರುವ ಅಕ್ಷಯ ಪಾತ್ರ ಪ್ರತಿಷ್ಠಾನಕ್ಕೆ 2016ನೇ ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸಿದೆ. ಶಾಲಾ ಮಕ್ಕಳಿಗೆ ಈವರೆಗೆ ಒಟ್ಟಾರೆ 300 ಶತಕೋಟಿ ಬಿಸಿಯೂಟ ಉಣಬಡಿಸಿರುವುದು ಪ್ರತಿಷ್ಠಾನದ ಹೆಗ್ಗಳಿಕೆಯಾಗಿದೆ. ಕರ್ನಾಟಕದ 4 ಲಕ್ಷಕ್ಕೂ ಅಧಿಕ ಶಾಲಾ ಮಕ್ಕಳಿಗೆ ನಿತ್ಯ ಶುಚಿ ರುಚಿಯಾದ ದಾಸೋಹ ನಡೆಸುತ್ತಿರುವ ಈ ಪ್ರತಿಷ್ಠಾನದ ಸೇವೆ ಸಾಧನೆ ಕುರಿತು ಪ್ರತಿಷ್ಠಾನದ ಅಧ್ಯಕ್ಷ ಮಧು ಪಂಡಿತ ದಾಸ ಅವರೊಂದಿಗಿನ ಸಂದರ್ಶನ ಆಧರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಪಂಚದಲ್ಲೇ ಯಾರು ಅಂಗ್ರಿಯಾಗಿರಬಾರ್ದು ಅಂತ, ಅವರು ಹಸುವಿನಿಂದ ಇರಬಾರ್ದು ಅಂತ ಒಂದು ವಿಷನ್ ಇದೆ ಪ್ರಭುಪಾದ. ನಾವು ಆ ಒಂದು ವಿಷನ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ವೀಕ್ಷಿಸಿ ಫೆಬ್ರವರಿ 12 ಮಂಗಳವಾರ ರಾತ್ರಿ 7:30, ಮರುಪ್ರಸಾರ ಫೆಬ್ರವರಿ 13 ಬುಧವಾರ ಬೆಳಗ್ಗೆ 9:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಸ್ಐಟಿ ಜಟಾಪಟಿ, ಆಡಿಯೋ ಬಗ್ಗೆ ವಿಶೇಷ ತನಿಖಾ ತಂಡ ರಚನೆಗೆ ಮುಖ್ಯಮಂತ್ರಿ ಆದೇಶ, ನ್ಯಾಯಾಂಗ ಅಥವಾ ಸದನ ಸಮಿತಿಗೆ ಬಿಜೆಪಿ ಪಟ್ಟು, ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲೂ ಆಡಿಯೋ ಗಲಾಟೆ, ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಂಸದರ ಪ್ರತಿಭಟನೆ. ಅತೃಪ್ತ ಶಾಸಕರ ಅನರ್ಹಗೊಳಿಸಲು ಸ್ಪೀಕರ್ಗೆ ದೂರು. ಫೆಬ್ರವರಿ 28 ಪ್ರಧಾನಿ ಮೋದಿ ಮಹಾಸಂವಾದ, 9 ಲಕ್ಷ ಮತಗಟ್ಟೆ ಕೇಂದ್ರ ಕಾರ್ಯಕರ್ತರ ಜೊತೆ ಮಾತುಕತೆ, ಇದು ಮೋದಿಯ ಈವರೆಗಿನ ಅತಿ ದೊಡ್ಡ ಆಪ್ ಸಂವಾದ.
ಇಂದಿನಿಂದ ಇರಾನ್ ಕಪ್ ಫೈಟ್. ನಾಗ್ಪುರದಲ್ಲಿ ರಣಜಿ ಚಾಂಪಿಯನ್ ವಿದರ್ಭಕ್ಕೆ ಶೇಷ ಭಾರತ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಹೇಮಾವತಿ ಜಲಾಶಯ ಸಂತ್ರಸ್ತರ 4 ದಶಕದ ಸಂಕಟ, ಪರಿಹಾರ ಸಿಗದೆ ಬೀದಿಗೆ ಬಿದ್ದ 118 ಕುಟುಂಬಗಳು. ಎಸ್ಎಸ್ಎಲ್ಸಿ ಅಂಕಪಟ್ಟಿ ತಿದ್ದುಪಡಿ ಡಿಜಿಟಲ್, ಅರ್ಜಿ ಸಲ್ಲಿಸಿದ ಕೆಲವೇ ದಿನದಲ್ಲಿ ಪರಿಷ್ಕೃತ ಮಾರ್ಕ್ಸ್ ಕಾರ್ಡ್ ಲಭ್ಯ. ಉತ್ತರಕ್ಕೆ ಪ್ರಿಯಾಂಕಾ ಪ್ರವೇಶ, ಲಕ್ನೋದಲ್ಲಿ ರಾಹುಲ್ ಸಿಂಧಿಯಾ ಜೊತೆ 12 ಕಿಲೋಮೀಟರ್ ರೋಡ್ ಶೋ. ಇಂಟರ್ನೆಟ್ ಇಲ್ಲದಿದ್ದರೂ ಹಣ ವರ್ಗಾವಣೆ ಸುಲಭ, ಗ್ರಾಮೀಣ ಪ್ರದೇಶದ ವ್ಯಾಪಾರಿಗಳಿಗೆ ಪೇ ನಿಯರ್ ಬೈ ಸೌಲಭ್ಯ ವರದಾನ. ಇಂದಿನಿಂದ ಅಥಣಿಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಟೂರ್ನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2019-20 ಸಾಲಿನ ಕೇಂದ್ರ ಬಜೆಟ್ಗೆ ಲೋಕಸಭೆ ಧ್ವನಿಮತದ ಮೂಲಕ ಅಂಗೀಕಾರ, ಹೊಸ ಕಾರ್ಯಕ್ರಮಗಳ ಜಾರಿಗೆ ಹಾದಿ ಸುಗಮ. ಕುರುಕಿಂದು ಸ್ವಚ್ಛ ಶಕ್ತಿ 2019ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಸಮಾಜದ ಪ್ರತಿಬಿಂಬವಾಗಿರುವ ಮಾಧ್ಯಮ, ನೈಜ ಸ್ಥಿತಿಯನ್ನು ಜನರಿಗೆ ತಿಳಿಸುವುದು ಅತ್ಯಗತ್ಯ, ಡಾಕ್ಟರ್ ಜಿ ಪರಮೇಶ್ವರ್. ವಿಧಾನಮಂಡಲದಲ್ಲಿ ಇಂದು ಕೂಡ ಆಡಿಯೋ ಪ್ರಕರಣ ಪ್ರತಿಧ್ವನಿಸುವ ಸಾಧ್ಯತೆ, ಹಲವು ವಿಧೇಯಕಗಳ ಮಂಡನೆ ನಿರೀಕ್ಷೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.